ಹಾಯ್ ಫ್ರೆಂಡ್ಸ್, ಇವತ್ತು ನಾವು ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡೋಣ, ಬನ್ನಿ. ಅದಕ್ಕೆ ನಾನು ಎರಡು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ. ಹಣ್ಣನ್ನು ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ. ಹಣ್ಣನ್ನು ನೀಟಾಗಿ ಬಿಡಿಸಿ ಅದರಲ್ಲಿ ಬೆಳೆದಿದ್ದರೆ ತೆಗೆದು ಇಟ್ಕೊಂಡಿದ್ದೀನಿ. ಆದರೆ ಇದು ತುಂಬ ಹೆಲ್ತಿ ಹೌದು ದಾಳಿಂಬೆ ಹಣ್ಣು ತಿನ್ನೋದ್ರಿಂದ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ, ಬನ್ನಿ. ನೋಡಿ, ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಗರ್ ಹಾಕ್ಕೊತಿದ್ದೀನಿ. ನಿಮ್ಗೆ ಆಯಿಲ್ ಶುಗರ್ ಬೇಡ ಅಂದರೆ ನೀವು ಬ್ರೌನ್ ಶುಗರ್ ಹಾಕ್ಕೊಳ್ಳಿ. ಇದು ನೀರು ಹಾಕಿದ್ರೆ ಆಗಿ ರುಬ್ಬೋಣ, ಬನ್ನಿ. ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕೋತೀನಿ. ಹಾಲು ಬೇಕಾದ್ರೆ ಹಾಕೋಬೋದು, ನಾನು ನೀರು ಹಾಕ್ತಾ ಇದ್ದೀನಿ ಇವತ್ತು. ನಾನು ಶುಗರ್ ಬೇಡ ಅಂದರೆ ಹನಿ ಮಿಕ್ಸ್ ಮಾಡ್ಕೋಬೋದು. ಹನಿ ಹಾಕೋಟ್ಟು ತುಂಬ ಒಳ್ಳೇದು. ಆಯಿತು, ಈಗ ನೋಡಿ ಮಿಕ್ಸ್ ರುಬ್ಬಿದಾಗಿದೆ. ಈಗ ಸ್ವಲ್ಪ ಕಲರ್ ಕಮ್ಮಿ ಇದೆ ಹಣ್ಣು. ಇನ್ನೂ ಇನ್ನೊಂದು ಸ್ವಲ್ಪ ಕಲರ್ ಇದ್ದಿದ್ರೆ ಪಿಂಕ್ ಕಲರ್ ಆಗಿರೋದು. ಫಿಲ್ಟ್ರ್ ಮಾಡ್ಕೋತಿದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಯಾಕಂದ್ರೆ ಅದರಲ್ಲ ಜ್ಯೂಸ್ ಹಂಗೆ ಇರುತ್ತಲ್ವ, ಅದಕ್ಕೋಸ್ಕರ. ನೋಡಿ, ನಮ್ಮ ಜ್ಯೂಸ್ ರೆಡಿ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊತಿದ್ದೀನಿ. ನೀರು ಹಾಕಿ ಮತ್ತೆ ಫಿಲ್ಟ್ರ್ ನೀಟಾಗಿ ಮಾಡ್ತಾಯಿದ್ದೀನಿ. ಫಿಲ್ಟ್ರ್ ಆಗಿದೆ ಸ್ವಲ್ಪ. ನೋಡಿ, ನೀರು ಹಾಕ್ಕೊಂಡು ಮಿಕ್ಸಿಲಿರೋ ಜಾರಲ್ಲಿರೋ ನೀರು ಹಾಕೋತಾ ಇದ್ದೀನಿ. ಆಗಿದೆ ನೋಡಿ, ಈಗ ಎಲ್ಲ ನಮ್ಮ ಜ್ಯೂಸ್ ಆಗಿದೆ. ಬನ್ನಿ, ಸರ್ವ್ ಮಾಡೋಣ. ಜ್ಯೂಸ್ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್.